ಹಲೋ ಫ್ರೆಂಡ್ಸ್, ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ನೋಡೋಣ ಹನಿ ಹೈ ಶ್ರಂಕ್ ದ ಕಿಡ್ಸ್ ಅನ್ನುವಂತಹ ಅಮೆರಿಕನ್ ಸೈನ್ಸ್ ಫಿಕ್ಷನ್ ಮೂವಿಯನ್ನು ನೋಡ್ತಾ ಹೋಗೋಣ. ಈ ಸಿನಿಮಾದಲ್ಲಿ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿದಂತಹ ಮಿಷಿನ್ ನಿಂದಾಗಿ ಅವರ ಮಕ್ಕಳು ಮತ್ತು ಪಕ್ಕದ ಮನೆಯ ಮಕ್ಕಳು ಲಿಟಿಲ್ ಟಾಯ್ಸ್ಗಳಾಗಿ ಹೋಗ್ತಾರೆ. ತಮ್ಮ ಮನೆಯ ಕಾಂಪೌಂಡಿನ ಕಸದ ರಾಶಿಯೊಳಗೆ ಸಿಲುಕಿಕೊಂಡಂತ ಈ ಮಕ್ಕಳಿಗೆ ಸಣ್ಣ ಇರುವೆಯು ಕೂಡ ದೊಡ್ಡ ಕ್ರಿಯೇಚರ್ ಆಗಿ ಕಾಣಿಸತೊಡಗುತ್ತೆ. ಆನಂತರ ಅವರ ಲೈಫಲ್ಲಿ ಏನೇನಾಯಿತು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಸಿನಿಮಾದ ಆರಂಭದಲ್ಲಿ ವೇನ್ ಅನ್ನುವಂತ ಒಬ್ಬ ಸೈಂಟಿಸ್ಟ್ ತನ್ನ ಮನೆಯಲ್ಲೇನೆ ವೇಗನ್ ಮಿಷನ್ ಅನ್ನ ತಯಾರು ಮಾಡ್ತಾ ಇರ್ತಾನೆ. ಆ ಮಿಷನ್ ಸಕ್ಸಸ್ಫುಲ್ ಆದ್ರೆ ಇಷ್ಟು ದೊಡ್ಡದಾದ ವಸ್ತುಗಳನ್ನಾದ್ರೂ ಕೂಡ ಸಣ್ಣದಾಗಿ ಬದಲಾಯಿಸಿ ಬಿಡುತ್ತೆ ಅಂತ ಪ್ರಯೋಗಗಳನ್ನ ಮಾಡ್ತಾ ಇರ್ತಾನೆ ವೇನ್ಸ್. ಇನ್ನು ವೇನ್ ವೈಫ್ ಡಯಾನಾ ಕೂಡ ತನ್ನ ಗಂಡ ಮಾಡ್ತಾ ಇರುವಂತ ಪ್ರಯೋಗಗಳನ್ನ ಸಪೋರ್ಟ್ ಮಾಡ್ತಾ, ತಾನು ಕೂಡ ಒಂದು ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ತನ್ನ ಫ್ಯಾಮಿಲಿಯ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತಾ ಇರ್ತಾಳೆ. ಇನ್ನು ಅವರಿಬ್ಬರಿಗೆ ನಿಕ್ ಅನ್ನುವಂತ ಮಗ ಮತ್ತು ಏಮಿ ಎನ್ನುವಂತ ಮಗಳಿರ್ತಾಳೆ. ಇನ್ನು ಅವರ ಮಕ್ಕಳು ತನ್ನ ತಂದೆ ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ಗಳನ್ನ ಸದಾಕಾಲ ಮೆಚ್ಕೊಳ್ತಾ ಇರ್ತಾರೆ. ಯಾವತ್ತೂ ಕೂಡ ಅವರು ಈ ಪ್ರಯೋಗಗಳಿಂದ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇನ್ನು ನಿಕ್ ಕೂಡ ತನ್ನ ತಂದೆಯನ್ನೇ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಆತ ಕೂಡ ಏನೇನೋ ಪ್ರಯೋಗಗಳನ್ನ ಮಾಡ್ತಾ ಇರ್ತಾನೆ. ಇನ್ನು ಸೈಂಟಿಸ್ಟ್ ವೇನ್ನ ಪಕ್ಕದ ಮನೆಯಲ್ಲಿ ಮತ್ತೊಂದು ಫ್ಯಾಮಿಲಿ ಇರುತ್ತೆ. ಅವರೇ ಥಾಮ್ಸನ್ ಮೇ ಮತ್ತು ಅವರಿಬ್ಬರ ಮಕ್ಕಳು ರಾನ್ ಆ್ಯಂಡ್ ರಸ್ಲು. ಇನ್ನು ವೇನ್ ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ಗಳ ಕಾರಣದಿಂದ ಆ ಮನೆಯೊಳಗಿಂದ ಒಂದಷ್ಟು ಶಬ್ದ ಉಂಟಾಗ್ತಾ ಇರುತ್ತೆ. ಇದರಿಂದಾಗಿ ಥಾಮ್ಸನ್ ವೇನ್ ಫ್ಯಾಮಿಲಿ ಒಂದು ವೇಸ್ಟ್ ಫ್ಯಾಮಿಲಿ, ಯಾವಾಗ್ಲೂ ಕೂಡ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಇನ್ನವರ ಫ್ಯಾಮಿಲಿಯವರು ಆ ದಿನ ಫಿಶಿಂಗ್ ಮಾಡಬೇಕು ಅಂತ ಮೊದಲೇ ಫಿಕ್ಸ್ ಆಗಿರ್ತಾರೆ. ಆದರೆ ಥಾಮ್ಸನ್ ದೊಡ್ಡ ಮಗ ರಸ್ಲುಗೆ ಫಿಶಿಂಗ್ ಅಂದ್ರೆ ಇಷ್ಟವಿರೋದಿಲ್ಲ. ಇದರಿಂದಾಗಿ ತಂದೆ ಮಗ ಇಬ್ಬರು ಕೂಡ ವಾಗ್ವಾದ ಮಾಡ್ತಾ ಇರ್ತಾರೆ. ಆ ದಿನ ವೇನ್ ತಾನು ತಯಾರು ಮಾಡ್ತಾ ಇರುವಂತ ಮಿಷಿನ್ ಅನ್ನ ಟೆಸ್ಟ್ ಮಾಡ್ತಾ ಇರ್ತಾನೆ. ಆ ಮಷಿನ್ನ ಮುಂದೆ ಒಂದು ಆಪಲ್ ಅನ್ನ ಇಟ್ಟು ಮಷಿನ್ ಆನ್ ಮಾಡ್ತಾನೆ. ಅವನ ಪ್ರಕಾರ ಆಪಲ್ ಸಣ್ಣದಾಗಬೇಕು, ಆದರೆ ತುಂಬಾ ಹೀಟ್ ಆಗಿ ಆಪಲ್ ಸಿಡಿದು ಹೋಗುತ್ತೆ. ಮಷಿನ್ನಲ್ಲೇನೋ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಅದನ್ನ ಹೇಗಾದ್ರೂ ಮಾಡಿ ಸರಿಪಡಿಸಬೇಕು ಅಂದ್ಕೊಳ್ತಾನೆ. ಆತ ಕಾನ್ಫರೆನ್ಸ್ಗೆ ಹೊರಟು ಹೋಗ್ತಾನೆ. ಇನ್ನು ವೇನ್ನ ಮಗ ನಿಕ್ ತಾನು ತಯಾರು ಮಾಡಿದಂತ ಮಿಷಿನ್ ಅನ್ನ ತನ್ನ ಫ್ರೆಂಡ್ಗೆ ತೋರಿಸ್ತಾ ಇರ್ತಾನೆ. ಅವನ ಫ್ರೆಂಡ್ ಟಾಮಿ ನಾನೊಂದ್ಸರಿ ಆಪರೇಟ್ ಮಾಡ್ತೀನಿ ಅಂತ ಕೇಳಿದ್ರೆ ನಿಕ್ ಅವನಿಗೆ ಕೊಡೋದಿಲ್ಲ. ಕುಕ್ಕೀಸ್ ಅನ್ನ ತಗೊಂಡ್ ಬಾ, ಆಮೇಲೆ ನಿನಗೆ ಇದನ್ನ ಆಪರೇಟ್ ಮಾಡೋದಕ್ಕೆ ಕೊಡ್ತೀನಿ ಅಂತಾನೆ. ಸರಿ ಅಂತ ಹೇಳಿ ಟಾಮಿ ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ನು ಥಾಮ್ಸನ್ನ ಚಿಕ್ಕ ಮಗ ರಾನ್ ಬೇಸ್ಬಾಲ್ ಆಟವಾಡ್ತಾ ಬಾಲ್ ಅನ್ನ ಜೋರಾಗಿ ಹೊಡಿತಾನೆ. ಆದ್ರೆ ಆ ಬಾಲ್ ವೇನ್ನ ರಿಸರ್ಚ್ ರೂಮ್ನೊಳಕ್ಕೆ ಎಂಟರ್ ಆಗಿ ಅಲ್ಲಿದ್ದಂತಹ ಮೆಷಿನ್ನ ಮೇಲೆ ಬೀಳುತ್ತೆ. ಇದರಿಂದಾಗಿ ಆ ಮೆಷಿನ್ ಕೂಡ ಆನ್ ಆಗುತ್ತೆ. ಇನ್ನು ಲೇಸರ್ ಬೀಮ್ ಬೀಳ್ತಿದ್ದ ಕಡೆ ಆ ಬಾಲ್ ಬಿದ್ದಿದ್ದರಿಂದಾಗಿ ಆ ಮೆಷಿನ್ ರೂಮ್ನ ಸುತ್ತಲೂ ಮೂವ್ಮೆಂಟ್ ಆಗ್ತಾ ಅಲ್ಲಿದ್ದಂತ ಸೋಫಾ ಸೆಟ್ ಅನ್ನ ಮಿನಿ ಸೋಫಾ ಸೆಟ್ ಮಾಡಿಬಿಡುತ್ತೆ. ಇನ್ನು ರಾನ್ ವೇನ್ ಮನೆಯ ಕಿಟಕಿಯನ್ನು ಒಡೆದಾಕಿದ್ದಾನೆ ಅನ್ಕೊಂಡಂತಹ ಅವನ ಬ್ರದರ್ ರಸ್ ಹಾಗ್ ಮಾಡೋ ತಪ್ಪು, ಹಾಗಾಗಿ ಅವರನ್ನ ಸಾರಿ ಕೇಳಬೇಕು ಅಂತ ಹೇಳಿ ತನ್ನ ತಮ್ಮನನ್ನ ಕರೆದುಕೊಂಡು ವೇನ್ ಮನೆಗೆ ಹೋಗ್ತಾನೆ. ಆದ್ರೆ ಅಸಲಿ ವಿಷಯ ಏನು ಅಂದ್ರೆ ರಸ್ಗೆ ಏಮಿ ಅಂದ್ರೆ ಇಷ್ಟ ಇರುತ್ತೆ, ಆದ್ರೆ ರಸ್ ಯಾವತ್ತೂ ಕೂಡ ಅವಳ ಹತ್ರ ಇದನ್ನ ಹೇಳ್ಕೊಂಡಿರೋದಿಲ್ಲ. ಹಾಗಾಗಿ ಈ ನೆಪದಲ್ಲಾದ್ರೂ ಏಮಿಯನ್ನ ಮೀಟ್ ಮಾಡಬಹುದು ಅಂತ ರಸ್ ಅಂದ್ಕೊಂಡಿರ್ತಾನೆ. ಏಮಿ ಮತ್ತು ನಿಕ್ಗೆ ಸಾರಿ ಹೇಳಿ ಗ್ಲಾಸ್ ಬ್ರೇಕ್ ಆಗಿ ಬಿದ್ದಿರುವಂತ ಬಾಲನ್ನ ತೆಗೆದುಕೊಳ್ಳೋದಕ್ಕೆ ಆ ರಿಸರ್ಚ್ ರೂಮ್ನೊಳಕ್ಕೆ ಹೋಗ್ತಾರೆ. ಅವರು ರೂಮ್ನೊಳಕ್ಕೆ ಬರುತ್ತಲೇ ಆಪರೇಟ್ ಆಗ್ತಾ ಇದ್ದಂತ ಆ ಮಿಷಿನ್ ಇವರ ಕಡೆ ತಿರುಗುತ್ತೆ. ಇದರಿಂದಾಗಿ ಅವರಿಬ್ಬರು ಸಣ್ಣ ಸೈಜಿಗೆ ಬದಲಾಗಿ ಹೋಗ್ತಾರೆ. ಇನ್ನು ತಮ್ಮ ಬ್ರದರ್ಸ್ ಅನ್ನ ಉಟ್ಕೊಂಡು ಬಂದಂತಹ ಏಮಿ ಮತ್ತು ರಸ್ ಇಬ್ಬರಿಗೂ ಕೂಡ ಅದೇ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಂದು ಕಡೆ ಕಾನ್ಫರೆನ್ಸ್ ನಲ್ಲಿ ವೇನ್ ತನ್ನ ಮಿಷನ್ ಬಗ್ಗೆ ಪ್ರೆಸೆಂಟೇಶನ್ ಕೊಡ್ತಾ ಇದ್ರೆ ಅಲ್ಲಿದ್ದವರು ಪ್ರೂಫ್ ಇಲ್ಲದೆ ಏನೇನೋ ಹೇಳ್ತಾ ಇದ್ದಾನೆ ಅನ್ಕೊಂಡು ಹೊರಟು ಹೋಗ್ತಾರೆ. ಅಂಡ್ ಯಾರು ಕೂಡ ಅವನನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇದರಿಂದಾಗಿ ತುಂಬಾ ಫ್ರಸ್ಟ್ರೇಟ್ ಆದಂತಹ ವೇನ್ ಕೋಪದಿಂದಲೇ ಮನೆಗೆ ಬರ್ತಾನೆ. ಇನ್ನು ವೇನ್ ಮೆಟ್ಟಿಲುಗಳನ್ನ ಹತ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಮಿಷಿನ್ನ ಮೇಲಿದ್ದಂತ ಬಾಲ್ ಪಕ್ಕಕ್ಕೆ ಬೀಳುತ್ತೆ. ಇದರಿಂದಾಗಿ ಮಿಷಿನ್ ಆಫ್ ಆಗಿ ಹೋಗುತ್ತೆ. ಇನ್ನು ಸಣ್ಣ ಸೈಜಿಗೆ ಬದಲಾಗಿ ಹೋಗಿದ್ದಂತಹ ರಸ್, ಏಮಿ, ನಿಕ್ ಮತ್ತು ರಾನ್ ಎಲ್ಲರೂ ಕೂಡ ವೇನ್ ಕಡೆ ತಿರುಗಿ ಜೋರಾಗಿ ಕೂಗ್ತಾ ಇರ್ತಾರೆ. ಆದ್ರೆ ಅವರು ತುಂಬಾ ಸಣ್ಣ ಸೈಜ್ಗೆ ಬದಲಾಗಿ ಹೋಗಿರೋದ್ರಿಂದ ವೇನ್ಗೆ ಅವರ್ಯಾರು ಕೂಡ ಕಾಣಿಸೋದಿಲ್ಲ. ಇನ್ನು ಆ ನಾಲ್ಕು ಜನರ ವಾಯ್ಸ್ ಅನ್ನ ಕೇವಲ ಅವರು ಸಾಕೊಂಡಿದ್ದಂತ ಡಾಗ್ಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಮೊದಲೇ ಫ್ರಸ್ಟ್ರೇಷನ್ ನಲ್ಲಿ ಇದ್ದಂತಹ ವೇನ್ ರಿಸರ್ಚ್ ರೂಮ್ನ ಕಿಟಕಿ ಒಡೆದಿರೋದನ್ನ ನೋಡಿ ಮತ್ತಷ್ಟು ಫ್ರಸ್ಟ್ರೇಟ್ ಆಗಿ ತಾನು ತಯಾರ್ ಮಾಡಿದಂತ ಮಿಷನ್ ಅನ್ನೇ ಒಡೆದಾಗ್ತಾ ಇರ್ತಾನೆ. ಆ ಮಿಷಿನ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಪ್ರಾಬ್ಲಮ್ ಏನೂ ಕೂಡ ಇಲ್ಲ ಅಂತ ಆ ಮಕ್ಕಳು ಕೂಗ್ತಾ ಇದ್ರು ವೇನ್ಗೆ ಆ ಮಾತುಗಳು ಕೇಳಿಸೋದೇ ಇಲ್ಲ. ಇನ್ನು ಆ ಮಿಷನ್ ಅನ್ನ ಒಡೆದಾಕಿದ್ದರಿಂದ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪಾರ್ಟಿಕಲ್ಸ್ ಕೆಳಕ್ಕೆ ಬಿದ್ದಿರ್ತವೆ. ಅದನ್ನ ನೋಡಿದಂತ ವೇನ್ ಅವನು ಅದನ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಆ ನಾಲ್ಕು ಜನ ಮಕ್ಕಳು ಕೂಡ ಕಸದ ಟ್ರ್ಯಾಶ್ಗೆ ಬೀಳ್ತಾರೆ. ಅವನು ಆ ಕಸದ ಜೊತೆ ಮಿನಿ ಕ್ರಿಯೇಚರ್ಗಳಾಗಿದ್ದಂತ ಮಕ್ಕಳನ್ನು ಕೂಡ ಕುಡಿಸಿ ಕಸದ ಬ್ಯಾಗ್ನೊಳಗೆ ಹಾಕ್ತಾನೆ. ನಂತರ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿ ಗೇಟ್ನ ಮುಂದೆ ಬಿಸಾಕ್ತಾನೆ ವೇನ್. ಇನ್ನು ಆ ಮಕ್ಕಳು ಕಸದ ಬ್ಯಾಗ್ ಅನ್ನ ಕಟ್ ಮಾಡಿಕೊಂಡು ಹೊರಕ್ಕೆ ಬರ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ನಾವಿರೋದು ನಮ್ಮ ಮನೆಯ ಕಾಂಪೌಂಡ್ನ ಕಸದ ರಾಶಿಲಿ ಅಂತ.
ಅವರ ಸೈಜಿಗೆ ಅವರ ಸುತ್ತಮುತ್ತ ಇರೋದೆಲ್ಲವೂ ಕೂಡ ದೊಡ್ಡ ಫಾರೆಸ್ಟ್ ತರ ಕಾಣಿಸ್ತಾ ಇರುತ್ತೆ. ಅವರು ಮತ್ತೆ ಮನೆಯೊಳಕ್ಕೆ ಹೋಗಬೇಕಂದ್ರೆ ಮೊದಲು ಆ ಕಸದ ರಾಶಿಯಿಂದ ಹೊರಕ್ಕೆ ಹೋಗಬೇಕು. ಹೀಗಾಗಿ ಅವರು ಕತ್ತಲಾಗುವಷ್ಟರಲ್ಲಿ ಮನೆಯನ್ನ ಸೇರ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ಜೋರಾದ ಶಬ್ದ ಕೇಳಿದ್ದರಿಂದ ಅಷ್ಟು ದೂರ ಓಡ್ತಾ ಹೋಗಿ ಅಡಗಿಕೊಂಡು ಏನದು ಅಂತ ನೋಡತೊಡಗ್ತಾರೆ. ಮೇಲಿಂದ ಒಂದು ಚಿಟ್ಟೆ ಹಾರ್ತಾ ಹೋಗ್ತಾ ಇರುತ್ತೆ. ಸೀನ್ ಕಟ್ ಮಾಡಿದ್ರೆ ಡಯಾನಾ ಮನೆಗೆ ಬರ್ತಾಳೆ. ಇವತ್ತು ಸಕ್ಸಸ್ಫುಲ್ ಆಗಿ ಒಂದು ಮನೆಯನ್ನ ಸೇಲ್ ಮಾಡಿದೆ ಅಂತ ತುಂಬಾ ಖುಷಿಯಾಗಿ ಹೇಳ್ತಾಳೆ. ಆದ್ರೆ ವೇಯ್ನ್, ನಾನು ನನ್ನ ಎಕ್ಸ್ಪೆರಿಮೆಂಟ್ ನಲ್ಲಿ ಫೇಲ್ ಆಗ್ಬಿಟ್ಟೆ, ಇನ್ಮೇಲೆ ಯಾವ್ದಾದ್ರು ಬೇರೆ ಕೆಲಸ ನೋಡ್ಕೋಬೇಕು ಅಂತ ಹೇಳತೊಡಗ್ತಾನೆ. ಇನ್ನು ಆ ಮನೆಯ ಗಿಡ ಗಂಟೆಗಳ ನಡುವೆ ಸಿಲುಕಿದ್ದಂತಹ ಈ ಮಕ್ಕಳು ವಿಜಿಲನ್ ಹಾಕಿ ಮನೆಯೊಳಗೆ ಇರುವಂತ ಡಾಗ್ ಅನ್ನ ನಮ್ಮ ಹತ್ರಕ್ಕೆ ಬರುವಂತೆ ಮಾಡೋಣ ಅನ್ಕೊಂಡು ಒಂದು ದೊಡ್ಡ ಮರದಂತೆ ಕಾಣಿಸ್ತಾ ಇರುವಂತಹ ಒಂದು ಗಿಡದ ಮೇಲೆ ಹತ್ತಾ ಹೋಗ್ತಾರೆ ನಿಕ್, ರಾನ್ ಮತ್ತು ರಜ್ಲು. ಅವರು ಅಂದ್ಕೊಂಡಂತೆ ಡಾಗ್ ಹೊರಕ್ಕೆ ಬರುತ್ತೆ. ಆದ್ರೆ ಅಷ್ಟರಲ್ಲಿ ಒಂದು ಬೆಕ್ಕು ಬಂದು ಡಾಗ್ ಮೇಲೆ ಮುಗಿಬಿದ್ದರಿಂದ ಡಾಗ್ ಅಲ್ಲಿಂದ ಮನೆಯೊಳಕ್ಕೆ ಓಡಿ ಹೋಗುತ್ತೆ. ಇನ್ನು ಇವರು ಹತ್ತಿದ್ದಂತ ಗಿಡ ಹತ್ತಿತ್ತ ತೂಗಾಡ್ತಾ ಇದ್ರೆ ನಿಕ್ ಹೋಗಿ ಒಂದು ಹೂವಿನ ಮೇಲೆ ಬೀಳ್ತಾನೆ. ಅಷ್ಟರಲ್ಲಿ ಒಂದು ಹುಳ ಆ ಹೂವಿನ ಹತ್ರಕ್ಕೆ ಬರುತ್ತೆ. ಅದು ನಿಕ್ನನ್ನ ಹಿಡಿದುಕೊಂಡು ಹೋಗ್ತಾ ಇರಬೇಕಾದ್ರೆ ಅದರ ಮೇಲಕ್ಕೆ ರಸ್ ಜಂಪ್ ಮಾಡ್ತಾನೆ. ನಿಕ್ಗೆ ಏನಾಗುತ್ತೋ ಏನೋ ಅಂತ ಕೆಳಗೆ ನಿಂತಿದ್ದಂತ ಏಮಿ ಜೋರಾಗಿ ಕೂಗ್ತಾ ಇರ್ತಾಳೆ. ಇನ್ನು ಆ ಹುಳ ಆ ಮನೆಯ ಸುತ್ತಲೇ ಸುತ್ತಾಡ್ತಾ ಇರಬೇಕಾದ್ರೆ ನಿಕ್ ಮತ್ತು ರಸ್ಗೆ ಏರೋಪ್ಲೇನ್ ಮೇಲೆ ಕೂತು ಹೋಗ್ತಾ ಇರುವಂತೆ ಅನಿಸ್ತಾ ಇರುತ್ತೆ. ಇದರಿಂದಾಗಿ ಅವರು ಜೋರಾಗಿ ಕೂಗಾಡ್ತಾ ಇರ್ತಾರೆ. ಇನ್ನು ಅವಳ ಆರ್ತಾ ಆರ್ತಾ ಥಾಮ್ಸನ್ ಹತ್ರಕ್ಕೆ ಬಂದು ಅವನ ಸುತ್ತ ರೌಂಡ್ ಹಾಕ ತೊಡಗುತ್ತೆ. ಅದಕ್ಕೆ ಥಾಮ್ಸನ್ ಛೇ ಇದ್ಯಾವ್ದು ಹುಳ ಅಂತ ಸಿಡ್ತಾನೆ. ಇದರಿಂದಾಗಿ ವೇಯ್ನ್ ಅಲ್ಲಿದ್ದಂತ ಬ್ಯಾಟ್ ಅನ್ನ ತೆಗೆದುಕೊಂಡು ಅವಳದ ಕಡೆ ಬೀಸ್ತಾನೆ. ಇದರಿಂದಾಗಿ ಅವಳದ ಮೇಲೆ ಇದ್ದಂತಹ ನಿಕ್, ಡ್ಯಾಡ್ ಆತರ ಹೊಡೆಯೋದಕ್ಕೆ ಹೋಗ್ಬೇಡ, ನೀನೇನಾದ್ರೂ ಹೊಡೆದ್ರೆ ನಾವಿಲ್ಲಿ ಸತ್ತು ಬೀಳ್ತೀವಿ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಒಂದು ಸ್ವಲ್ಪ ಹೊತ್ತಿನ ನಂತರ ಆ ಹುಳ ಮತ್ತೆ ಆ ಗಿಡಗಳ ಮೇಲೆ ಆರ್ತಾ ಹೋಗ್ತಾ ಇರಬೇಕಾದ್ರೆ ನಿಕ್ ಮತ್ತು ರಸ್ ಅದರಿಂದ ಜಂಪ್ ಮಾಡಿ ಕೆಳಕ್ಕೆ ಬೀಳ್ತಾರೆ. ಇನ್ನು ಈ ಕಡೆ ಡಯಾನಾ, ಮನೇಲಿ ಮಕ್ಕಳು ಕಾಣಿಸ್ತಾ ಇಲ್ಲ, ಇವತ್ತು ನಾವು ಮಾಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಹಾಗಾಗಿ ಅವರು ಅಲ್ಲಿಗೆ ಹೋಗಿರ್ಬೋದು ಅನ್ಕೊಂಡು ನಾನೋಗಿ ಅವರನ್ನ ಅಲ್ಲೆಲ್ಲ ಹುಡುಕ್ತೀನಿ ಅಂತ ಹೇಳಿ ಡಯಾನಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ವೇಯ್ನ್ ತನ್ನ ಕೈಯಲ್ಲಿದ್ದಂತ ಬೇಸ್ಬಾಲ್ ಬ್ಯಾಟ್ ಅನ್ನ ನೋಡ್ತಾ ನಿಕ್ ಯಾವತ್ತು ಕೂಡ ಬೇಸ್ಬಾಲ್ ಆಡೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ನಂತರ ಅವನು ರಿಸರ್ಚ್ ರೂಮ್ ನ ಕಿಟಕಿ ಒಡೆದಿರೋದನ್ನ ನೋಡಿ ರೂಮ್ ನ ಒಳಕ್ಕೆ ಹೋಗಿ ನೋಡ್ತಾನೆ. ನಂತರ ಆತ ಮಿಷಿನ್ ನಿಂದ ಸಣ್ಣದಾಗಿ ಹೋಗಿರುವಂತಹ ಕುರ್ಚಿಯ ಮೇಲೆ ಕಾಲಿಡ್ತಾನೆ, ಅದು ಮುರಿದು ಹೋಗುತ್ತೆ. ನಂತರ ಆತ ದೊಡ್ಡದಾಗಿ ಇದ್ದಂತ ಸೋಫಾ ಸಣ್ಣ ಸೈಜ್ಗೆ ಬದಲಾಗಿರೋದನ್ನ ನೋಡಿ ಅನುಮಾನ ಪಡತೊಡಗ್ತಾನೆ. ನಾನು ತಯಾರು ಮಾಡಿದಂತ ಮಿಷಿನ್ ವರ್ಕ್ ಮಾಡ್ತಾ ಇದೆ, ಮೋಸ್ಟ್ಲಿ ಮಕ್ಕಳು ಕೂಡ ಈ ರೂಮ್ಗೆ ಬಂದು ಲಿಟಲ್ ಬಾಯ್ಗಳಾಗಿ ಬದಲಾಗಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಈ ಮಿಷಿನ್ ನ ಪಾರ್ಟಿಕಲ್ಸ್ ಅನ್ನ ತಾನೇ ಗುಡಿಸಿ ಕವರ್ನಲ್ಲಿ ಹಾಕಿ ಹೊರಗಡೆ ಇಟ್ಟು ಬಂದಿದ್ದನ್ನ ಜ್ಞಾಪಿಸಿಕೊಳ್ತಾನೆ. ನಂತರ ಅಲ್ಲಿಗೆ ಹೋಗಿ ನೋಡ್ತಾನೆ, ಟ್ರ್ಯಾಶ್ ಬ್ಯಾಗ್ ಕಟ್ ಆಗಿರೋದ್ರಿಂದ ಓಕೆ ಮಕ್ಕಳೆಲ್ಲರೂ ಕೂಡ ಈ ಹುಲ್ಲಲ್ಲೇ ಎಲ್ಲೋ ಅಡ್ಕೊಂಡಿರ್ತಾರೆ ಅಂತ ಗೆಸ್ ಮಾಡ್ತಾನೆ. ಹೀಗಾಗಿ ವೇಯ್ನ್ ಅಲ್ಲಿದ್ದಂತ ಹುಲ್ಲನ್ನ ಕಾಲಿಂದ ತುಳಿಯದೆ ಕೀಲು ಕುದುರೆ ಕೋಲುಗಳಾಗಿ ಇರೋದನ್ನ ಕಾಲಿಗೆ ಕಟ್ಟಿಕೊಂಡು ಭೂತಗನ್ನಡಿಯಲ್ಲಿ ನೋಡ್ತಾ ನೋಡ್ತಾ ಮಕ್ಕಳನ್ನ ಹುಡುಕ್ತಾ ಇರ್ತಾನೆ. ಹೀಗೆ ಆತ ಹುಡುಕ್ತಾ ಇರ್ಬೇಕಾದ್ರೆ ತಾನು ನಡೀತಾ ಇದ್ದಂತಹ ಕೋಲಿನ ಕಾಲು ಸ್ಪ್ರಿಂಕ್ಲರ್ಗೆ ತಾಗಿ ಅದನ್ನ ಆನ್ ಮಾಡುತ್ತೆ. ಇದರಿಂದಾಗಿ ಫುಲ್ ಆಗಿ ವಾಟರ್ ಡ್ರಾಪ್ ಹುಲ್ಲಿನ ಮೇಲೆ ಬೀಳ್ತಾ ಇದ್ರೆ ಏಮಿ, ನಿಕ್, ರಾನ್ ಮತ್ತು ರಸ್ಲು ನುಗ್ಗಿ ಬರ್ತಾ ಇರುವಂತಹ ನೀರಿನ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋದಕ್ಕಂತ ಅಲ್ಲಿಂದ ಓಡ್ತಾ ಇರ್ತಾರೆ. ಆ ಟೈಮಲ್ಲಿ ಏಮಿ ಒಂದು ಸಣ್ಣ ನೀರಿನ ಹೊಂಡಕ್ಕೆ ಬಿದ್ದು ಪ್ರಜ್ಞೆ ತಪ್ತಾಳೆ. ಇನ್ನು ಅಲ್ಲಿದ್ದಂತ ವೇಯ್ನ್ ಬಟ್ಟೆಯನ್ನು ಒಣಗಿ ಹಾಕಿದ್ದಂತ ದಾರದ ಸಹಾಯದಿಂದ ಸ್ಪ್ರಿಂಕ್ಲರ್ ಹತ್ರಕ್ಕೆ ಹೋಗಿ ಅದನ್ನು ಆಫ್ ಮಾಡ್ತಾನೆ. ಇನ್ನು ನೀರಿನ ಹೊಂಡದೊಳಕ್ಕೆ ರಸ್ ತುಮುಕಿ ಏಮಿಯನ್ನ ಹೊರಕ್ಕೆ ಎತ್ಕೊಂಡು ಬರ್ತಾನೆ ಮತ್ತು ಅವಳಿಗೆ ಬ್ರೀತಿಂಗ್ ಸಪೋರ್ಟ್ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಏಮಿ ಕಾನ್ಶಿಯಸ್ಗೆ ಬರ್ತಾಳೆ. ಇದರಿಂದಾಗಿ ಎಲ್ಲರೂ ಕೂಡ ನಿಟ್ಟಿಸಿರು ಬಿಡ್ತಾರೆ. ಸೀನ್ ಕಟ್ ಮಾಡಿದ್ರೆ ವೇಯ್ನ್ ತಕ್ಕಡಿ ತರ ಇರುವಂತಹ ಒಂದು ರಾಡ್ ಅನ್ನ ಕಟ್ಟಿಕೊಂಡು ನೇತಾಡ್ತಾ ಸುತ್ತಲೂ ತಿರುಗ್ತಾ ಭೂತಗನ್ನಡಿಯಲ್ಲಿ ನೋಡ್ತಾ ಮಕ್ಕಳನ್ನ ಹುಡುಕ್ತಾ ಇರ್ತಾನೆ.